ನಮಸ್ಕಾರ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಪುಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕಪುಲ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, ಸೋಮವಾರ ಏನೆಲ್ಲ ವಿಶೇಷತೆಗಳಿದ್ದಾವೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಸೋಮವಾರ, ಹಾಗಾಗಿ ಈ ದಿನ ಸೋಮವಾರದ ಪಂಚಾಂಗದ ಮಹತ್ವ ಏನೇನಿದೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮ ವಿಧಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ತೃತೀಯ ತಿಥಿ ಉತ್ತರಾಷಾಢ ನಕ್ಷತ್ರ. ಈ ದಿವಸ ಸೋಮವಾರ ಶಿವನ ವಾರ, ತೃತೀಯ ತಿಥಿ ಅಮ್ಮನವರ ತಿಥಿ, ಅಂದರೆ ಗೌರಿಗೆ ಪ್ರಿಯವಾದ ತಿಥಿ. ನಾವು ತೃತೀಯದಲ್ಲಿ ಸ್ವರ್ಣಗೌರಿಯನ್ನು ಆಚರಿಸ್ತೀವಿ, ಚೌತಿಯಲ್ಲಿ ವಿನಾಯಕನನ್ನು ಆಚರಿಸ್ತೀವಿ, ಪಂಚಮಿಯಲ್ಲಿ ನಾಗನನ್ನು ಆಚರಿಸ್ತೀವಿ, ಷಷ್ಠಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆಚರಿಸ್ತೀವಿ, ಸಪ್ತಮಿಯಲ್ಲಿ ಸೂರ್ಯನನ್ನು ಆಚರಿಸ್ತೀವಿ, ಅಷ್ಟಮಿಯಲ್ಲಿ ದುರ್ಗೆಯನ್ನು ಆಚರಿಸ್ತೀವಿ. ಹೀಗೆ ಒಂದೊಂದು ತಿಥಿಗೆ ಒಂದೊಂದು ದೇವತಾ ಆರಾಧನೆ ಮಾಡಬೇಕು. ಆ ದಿವಸ ಆಯಾ ದೇವತೆಗಳಿಗೆ ಸ್ಮರಣೆ ಮಾಡೋದರಿಂದಾಗಿ ಆಯಾ ದೇವತೆಗಳಿಗೆ ಒಂದು ಅಷ್ಟೋತ್ತರ ಸೇವೆ, ಕನಿಷ್ಠ ಅಷ್ಟೋತ್ತರ ಸೇವೆಯನ್ನು ಇದು ಮಾಡುವುದರಿಂದ ಏನಾಗುತ್ತಪ್ಪ ಅಂದರೆ ಮನಸ್ಸು ಏಕಾಗ್ರವಾಗುತ್ತೆ, ಮಗ್ನವಾಗುತ್ತೆ. ಆ ತಾಯಿಯಲ್ಲಿ ನೋಡಿ ಈ ದಿವಸ ತೃತೀಯ ತಿಥಿ ಇದೆ. ಹೀಗಾಗಿ ತೃತೀಯ ಬಹಳ ವಿಶಿಷ್ಟವಾದ ತಿಥಿ ಅಂದರೆ ದಿವಸ. ಅಮ್ಮನವರನ್ನು, ಅಮ್ಮನ ನಿಮ್ಮ ಮನೆಯಲ್ಲಿ ಅಮ್ಮನವ್ರ ಫೋಟೋ ಇದ್ದೇ ಇರುತ್ತೆ. ಪಾರ್ವತಿ ಫೋಟೋ ಇಲ್ಲದೇ ಇರತಕ್ಕಂಥದ್ದು ಯಾವುದು, ಯಾವ ಮನೆಯೂ ಸಾಮಾನ್ಯವಾಗಿರಲ್ಲ. ಪಾರ್ವತಿ ಹಲವು ರೂಪಗಳಿದ್ದಾವೆ. ಕೆಲವರಿಗೆ ಭದ್ರಕಾಳಿ, ಕೆಲವರು ಉಗ್ರ ಸ್ವರೂಪದಲ್ಲಿ, ಕೆಲವರು ಸಾತ್ವಿಕ ರೂಪದಲ್ಲಿ, ಎರಡೂ ಒಂದೇ. ಆ ಮಹಾತಾಯಿ ಎಲ್ಲ ಸ್ವರೂಪಗಳು, ಮಹಾಲಕ್ಷ್ಮಿಯೂ ಅವಳೆ, ಮಹಾಕಾಳಿಯೂ ಅವಳೆ, ಮಹಾಸರಸ್ವತಿಯೂ ಅವಳೆ. ಸಪ್ತಶತಿಯಲ್ಲಿ ನೋಡುವಾಗ ಸರ್ವಾಸಾಧ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ಆಕೆಯನ್ನು ಕರೀತಕ್ಕಂಥದ್ದು. ಎಲ್ಲ ದೇವತೆಗಳಿಗೆ ಅಧೀಶ್ವರಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮಿ ಅಂತ. ಆ ಲಕ್ಷ್ಮಿಯಿಂದಲೇ ಗೌರಿ, ಸರಸ್ವತಿ ಎಲ್ಲರ ಆವಿರ್ಭಾವ ಆಯಿತು ಅಂತ. ಹೀಗಾಗಿ ಅವಳೇ ಇವಳು, ಇವಳೇ ಅವಳು, ಆ ರೀತಿಯಲ್ಲಿ. ಹೀಗಾಗಿ ದಿವಸ ತೃತೀಯ ತಿಥಿ ದಿವಸ ಅಮ್ಮನವರಿಗೆ ಅಷ್ಟೋತ್ತರ ಸೇವೆಯನ್ನು ಸಲ್ಲಿಸಿ ಕುಂಕುಮಾರ್ಚನೆಯು ಅಥವಾ ಹರಿದ್ರಾರ್ಚನೆ ಅಂದರೆ ಅರಿಶಿನದ ಅರ್ಚನೆ ಮಾಡ್ತಕ್ಕಂಥದ್ದು, ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ಯಾವುದು, ಅಥವಾ ಏನು ತುಂಬ ಆಸಕ್ತಿಯಿಂದ ಪಾಯಸ ಮಾಡಿ ಪಾಯಸ ನೈವೇದ್ಯ ಮಾಡಿದ್ರೆ ಅಮ್ಮನವರು ಅದನ್ನೇ ಅನುಗ್ರಹ ದೃಷ್ಟಿಯಿಂದ ಸ್ವೀಕರಿಸ್ತಾರೆ. ನೋಡಿದ್ರೆ ಸಾಕಾಗುತ್ತೆ, ಅದೆಲ್ಲವೂ ಪಾಯಸವಾಗಿಬಿಡುತ್ತೆ, ಆ ಪಾಯಸ ಇದ್ದಿದ್ದು ಪ್ರಸಾದವಾಗಿಬಿಡುತ್ತೆ. ಹೀಗಾಗಿ ಯಾವುದು ಸಾಧ್ಯ ಬಿಡು ಮಾಡ್ಕೊಂಡು, ಯಾಕೆಂದರೆ ಸೋಮವಾರ ಅಂದರೆ ಹರಿ ಬರೀ ಶುರುವಾಗಿಬಿಡುತ್ತೆ, ಮಕ್ಕಳಿಗೆ ಶಾಲೆ ಬೇರೆ ಶುರುವಾಗಿಬಿಟ್ಟಿದೆಯಲ್ಲ. ಹೀಗಾಗಿ ಎಷ್ಟು ಹರಿಬರಿ ಇರುತ್ತದೆ ಮನೆಯ ವಾತಾವರಣ ಬೆಳಿಗ್ಗೆ ಅಂತಂದರೆ ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಈ ಸಂಸಾರ ಜಂಜಡದ ಮಧ್ಯೆ ಸ್ವಲ್ಪ ಬಿಡು ಮಾಡಿಕೊಂಡು ಅಮ್ಮನವರ ಪ್ರಾರ್ಥನೆ ಮಾಡುವುದರಿಂದ ಆ ದಿನದ ಸಂಪನ್ನತೆ ನಮಗೆ ಉಂಟಾಗುತ್ತೆ, ಅನುಗ್ರಹ ಆಗುತ್ತೆ. ತಾಯಿಯ ಅನುಗ್ರಹ ಆದರೆ ಇಂಥ ತೊಡಕುಗಳು, ಜಂಜಡಗಳೆಲ್ಲ ಬಿಡಿಸೇ ಹೋಗುತ್ತೆ. ಆ ರೀತಿಯಲ್ಲಿ ಪ್ರಾರ್ಥನೆ ಪೂಜೆಗಳನ್ನು ಮಾಡಿ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.